ಸಹಕಾರ ಕ್ಷೇತ್ರದಲ್ಲಿರುವ ಸಂಸ್ಥೆಗಳು ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೂಡಿಕೆ ಮಾಡುವ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದರು. ಮಂಗಳವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 100 ಸಹಕಾರ ಕ್ಷೇತ್ರದಲ್ಲಿ ಒಂದೆರಡು ಸಂಸ್ಥೆಗಳು ಮಾತ್ರ ರಿಯಲ್ ಎಸ್ಟೇಟ್ನಲ್ಲಿ ಗ್ರಾಹಕರ ಹಣ ಹೂಡಿಕೆ ಮಾಡುತ್ತಿರುವುದು ಗಮನಕ್ಕೆ ಬಂದಿದ್ದು, ಈಗಾಗಲೇ ಅಂತ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಕಚೇರಿ ಕಟ್ಟುವ ಗುರಿಯನ್ನು ಸಹಕಾರ ಇಟ್ಟುಕೊಂಡಿದೆ. ಮೊದಲ ಹಂತದಲ್ಲಿ ಬೆಳಗಾವಿಯಲ್ಲಿ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಮತ್ತು ಕಲಬುರಗಿಯಲ್ಲಿ ಕಚೇರಿಯನ್ನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುತ್ತಿರುವುದು ಸಹಕಾರ ಇಲಾಖೆಯ ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಮತ್ತೆ ಗುಲ್ಬರ್ಗಾ ವರ್ಚುವಲ್ ಡಿವಿಜನ್ ಈ ತರ ಎಲ್ಲ ಸ್ವಂತ ಸಂಸ್ಥೆಗಳನ್ನು ಸ್ವಂತ ಕಟ್ಟಡವನ್ನು ಕಟ್ತಕ್ಕಂಥದ್ದಕ್ಕೆ ಇದೆ ಭಾಳ ಸಂತೋಷ ಆಗ್ತದೆ. ಇವತ್ತು ಇಲ್ಲಿ ಕಟ್ಟಡ ಹೊಸ ಕಟ್ಟಡ ಬೆಳಗಾಂ ಡಿವಿಷನ್ದು ಉದ್ಘಾಟನೆ ಮಾಡ್ತಾ ಇದ್ದೇವೆ, ಗುಲ್ಬರ್ಗಾ ಡಿವಿಷನ್ದು ವರ್ಚುವಲ್ ಮುಖಾಂತರ ಮಾಡ್ತಾ ಇದ್ದೇವೆ. ಭಾಳ ಚೆನ್ನಾಗಿ ಬೆಳೀತಾ ಇದೆ. ಕೃಷ್ಣಾರೆಡ್ಡಿಯವರು ಮತ್ತು ಟೀಮ್ ಮತ್ತು ಎಂಪ್ಲಾಯೀಸ್ ಎಲ್ಲ ಕೂಡ ವ್ಯವಸ್ಥಿತವಾಗಿ ಸೌಹಾರ್ದ ಬೆಳೆಸ್ತಕ್ಕಂಥದ್ದಕ್ಕೆ ಕೈ ಜೋಡಿಸಿದೆ. ಭಾಳಷ್ಟು ಕಡೆ ಬ್ಯಾಂಕ್ಗಳು ತೊಂದರೆ ಇರುವಂಥದ್ದು ಮತ್ತು ಭಾಳಷ್ಟು ಕಡೆ ಬ್ಯಾಂಕ್ನವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ರಿಯಲ್ ಎಸ್ಟೇಟ್ ತೊಳಗ್ತಾ ಇರುವಂಥದ್ದು ಭಾಳ ಇವ್ರ ಹಾನಿ ಆಗ್ತಾ ಇದೆ. ಈಗ 100ಕ್ಕೆ 1-2 ಆ ಥರ ಆಗ್ತದೆ. ಕಠಿಣ ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ರಿಸರ್ವ್ ಬ್ಯಾಂಕ್ನವರು ಕೂಡ ತೆಗೆದುಕೊಳ್ತಿದ್ದಾರೆ. ಆ ಥರದ್ದು ಎಲ್ಲೋ 1-2 ಆಗ್ತದೆ, ಅದಕ್ಕೇನು ಕೂಡ ಲೀಗಲಾಗಿ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆ ಕೂಡ ಮಾಡ್ತಾ ಇದ್ದೀವಿ. ಯಾವುದು ಕೂಡ ಡಿಪಾರ್ಟ್ಮೆಂಟ್ ಮೇಲೆ ಅಪಾದನೆ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ಈ ಥರ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನು ಭಾಳ ಸೀರಿಯಸ್ಸಾಗಿ ತೆಗೆದುಕೊಂಡಿದ್ದೇವೆ. ಅವರ ಪ್ರಾಪರ್ಟಿ ಸೀಸ್ ಮಾಡ್ತಕ್ಕಂಥದ್ದು, ಆ್ಯಕ್ಷನ್ ಮಾಡ್ತಕ್ಕಂಥದ್ದು, ಜೈಲು ಕಳಿಸ್ ಇದೆಲ್ಲ ಏನೇನು ಬೇಕು ಲೀಗಲಾಗಿ ಅವೆಲ್ಲ ತಗೊಳ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಕಠಿಣವಾದ ಅಮೆಂಡ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ. ಕೃಷ್ಣಾರೆಡ್ಡಿಯವರು ಹೇಳಿದ್ರೆ ಈ ಬೆಳಗಾವಿ ಜಿಲ್ಲೆಯಲ್ಲಿ 20ಕ್ಕೂ ಹೆಚ್ಚು ಏನು ಬ್ಯಾಂಕ್ಗಳು ಪ್ರಾಬ್ಲಮ್ ಇರುವಂಥದ್ದು ಅದ್ರ ಬಗ್ಗೆ ಮಾಡ್ತಾ ಇದ್ದೀವಿ. ಅಲ್ಲ ಹೇಳಿದ್ನಲ್ಲ, ಪ್ರಾಬ್ಲಮ್ಸ್ ಒಂದೊಂದೇ ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತವೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ವಿಶ್ವಾಸ ಇರಬೇಕು. ಈಗ ಸೌಹಾರ್ದ ಕೃಷ್ಣಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಒಂದು ಡಿಪಾಸಿಟ್ ಇಟ್ಟರೆ ಆ ಡಿಪಾಸಿಟ್ ವಾಪಸ್ ಬರ್ತದೆ, ಆ ಡಿಪಾಸಿಟ್ ಇಟ್ಟರೆ ಇಂಟ್ರೆಸ್ಟ್ ನಮಗೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಸಾರ್ವಜನಿಕರಲ್ಲಿ ಕೂಡುವ ಥರ ಇದುವರೆಗೂ ಸಹಕಾರ ಕ್ಷೇತ್ರ ಮಾಡಿದ್ದಾರೆ. ಎಲ್ಲೋ ಒಬ್ಬರು ಇಬ್ಬರು ಅದಕ್ಕೆ ಅಪವಾದ ಆಗಿದ್ದಾರೆ, ಅದನ್ನು ಸೀರಿಯಸ್ಸಾಗಿ ತೆಗೆದುಕೊಂಡು ಕಠಿಣ ಕಾನೂನನ್ನು ಏನು ಮಾಡಬೇಕು ಅಂತಕ್ಕಂಥದ್ದು ಈಗ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀವಿ. ಮಾಡ್ತೀವಿ. ಕಾನೂನು ತಿದ್ದುಪಡಿಗೆ ಏನು ಅವಕಾಶ ಮಾಡ್ತಾ ಇದ್ದಾರೆ? ಯಾಕಂದರೆ ಕಾನೂನು ತಿದ್ದುಪಡಿ ಬೇಕಾಗಿರುವಂಥದ್ದು ಇಲ್ಲ. ಕಾನೂನು ತಿದ್ದುಪಡಿ ಏನಾಗಿದೆ, ಕೋಟ್ಯಾಂತರ ರೂಪಾಯಿ ಡಿಪಾಸಿಟ್ ಕಲೆಕ್ಟ್ ಮಾಡ್ತಾರೆ, ಡಿಪಾಸಿಟ್ನ ಮಿಸ್ಯೂಸ್ ಮಾಡಿ. ರಾಜ್ಯದಲ್ಲಿ ಸಹಕಾರ ಕ್ಷೇತ್ರ ಸಾಕಷ್ಟು ಬಲಿಷ್ಠವಾಗಿ ಬೆಳೆಯುತ್ತಿದೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ವಿಶ್ವನಾಥ್ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.